ಅವರು ಪಿ ಎಫ್ ಐ ಮತ್ತು ಕೆ ಡಿ ಫ್ರೀ ಇದೆಯಲ್ಲ, ಅವ್ರನ್ನ ಸಂತೋಷ ಪಡಿಸ್ಬೇಕು, ಅವರಿಗೆ ಆನಂದ ತರಬೇಕು. ಅವ್ರ ಓಟ್ಗಳು ಜನತಾದಳಕ್ಕೆ ಹೋಗ್ಬಾರ್ದು, ಕಾಂಗ್ರೆಸ್ಗೆ ಬರಬೇಕು ಅಂತೇಳಿ ಮಾಡ್ತಾ ಇರುವಂತ ಒಂದು ಕುತಂತ್ರ. ಹಂಗಾರೆ ಈ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವ್ರು ಯಾಕೆ ನಾಮ ಕಂಡ್ರೆ ಆಗಲ್ಲ, ಬಟ್ಟಿ ಇಟ್ಕೊಂಡ್ರೆ ಕಂಡ್ರೆ ಆಗಲ್ಲ, ಟಿಪ್ಪುನ ಎತ್ಕೊಂಡು ಮೆರೆಸ್ತಾರಲ್ಲ, ಇದೇ ಡಿ ಕೆ ಶಿವಕುಮಾರ್ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯೇಸು ಬೆಟ್ಟ ಮಾಡಕ್ ಹೋಗಿದ್ರಲ್ಲ 108 ಅಡಿದು ಕಪಾಲಿ ಬೆಟ್ಟವನ್ನ, ಈಶ್ವರನ ಬೆಟ್ಟವನ್ನ, ಅವಾಗ ಇವ್ರಿಗೆ ಈಶ್ವರ ಜ್ಞಾಪಕ ಬರಲಿಲ್ಲ. ನಾಮ ಇಡಬೇಡ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಹಿಂದೂ ದೇವ್ರ ಜ್ಞಾಪಕ ಬರಲಿಲ್ಲ. ಈಗ ದೇವ್ರ ಹನುಮಂತ ಇವ್ರನ್ನ ಒಳಗಡೆನೆ ಬಿಡಲ್ಲ, ಹನುಮಂತನ ಕೆಣಕಿದ್ದಾರೆ ಇವರು. ಹನುಮಂತ ಇವ್ರು ಏನೇ ಪೂಜೆ ಮಾಡಿದ್ರು ಗೋಗಿರಿದ್ರು ಇವ್ರನ್ನ ಹತ್ತಕ್ಕೂ ಸೇರ್ಸಲ್ಲ. ಕಾಂಗ್ರೆಸ್ ಅವರು ಹಿಂದೂ ದ್ರೋಹಿಗಳವರು, ಹಿಂದೂ ಧರ್ಮವನ್ನ ನಿರಂತರವಾಗಿ ದ್ವೇಷ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ವೀರಶೈವ ಧರ್ಮ ಹೊಡೆದವ್ರು ಯಾರು, ಇವರೇ ತಾನೇ ವೀರಶೈವ ಧರ್ಮ ಹೊಡೆದವ್ರು. ಅಲ್ಪಸಂಖ್ಯಾತರಿಗೆ ಕಾನೂನು ಪ್ರಕಾರ ಸಂವಿಧಾನದ ಅಡಿಯಲ್ಲಿ ಅವರಿಗೆ ರಿಸರ್ವೇಷನ್ ಕೊಡಲು ಬರಲ್ಲ. ಧರ್ಮ ಆಧಾರಿತವಾಗಿ ಯಾವುದೇ ರಿಸರ್ವೇಷನ್ ಅನ್ನ ನಮ್ಮ ಸಂವಿಧಾನದ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕೊಡಲ್ಲ. ಯಾಕೆ ಕೊಟ್ರಿ ನೀವು ಅಂದ್ರೆ ಹಿಂದೂಗಳ ಹಕ್ಕುಗಳನ್ನ ಕಸಿಬೇಕು. ಕಾಶ್ಮೀರ 370 ಆರ್ಟಿಕಲ್ ತೆಗೆದಾಗ ಎಲ್ಲ ವಿರೋಧ ಮಾಡಿದ್ರಿ. ಏಕರೂಪ ನಾಗರಿಕ ಸಂಹಿತೆ ಬರಬೇಕು, ಎಲ್ಲ ಈ ದೇಶದಲ್ಲಿ ವಾಸ ಮಾಡೋರು, ಈ ರಾಜ್ಯದಲ್ಲಿ ವಾಸ ಮಾಡೋರು ಎಲ್ಲರಿಗೂ ಒಂದೇ ಈಕ್ವಲ್ ರೈಟ್ಸ್ ಅಂತ ಹೇಳಿದ್ರಿ. ನೀವೇನು ಹೇಳ್ತೀರಾ, ಮುಸಲ್ಮಾನರಿಗೆ ಬೇರೆ ಇವ್ರಿಗೆ ಬೇರೆ ಅಂತ ಹೇಳ್ತೀರ. ಈ ರೀತಿ ನಿಮಗೆ ಆಂಜನೇಯ ಅಲ್ಲ, ಆಂಜನೇಯನ ದೇವಸ್ಥಾನ ಮುಂದೆ ಇರೋ ಬಾಗಿಲೂ ನಿಮಗೆ ವರ ಕೊಡಲ್ಲ. ನಿಮಗೆ ಈಗಾಗಲೇ ಘೋಷಣೆ ಮಾಡಿ ಹೆಲಿಕಾಪ್ಟರ್ ಹತ್ತಿದ್ರಿ, ಬಂದು ಗರುಡ ಹೊಡೆದ, ಅಪಶಕುನ ಶುರುವಾಯಿತು. ಇಲ್ಲೋ ಇನ್ನೇನಿದ್ರು ಕರ್ನಾಟಕದಲ್ಲಿ ನಿಮ್ಗೆ ಅಪಶಕುನೇ. ಅಷ್ಟಕ್ಕೆ ಅರ್ಥ ಮಾಡ್ಕೊಬೇಕು ಯಾಕೆ ನಿಮ್ಮ ಹೆಲಿಕಾಪ್ಟರ್ಗೆ ಗರುಡ ಬಂದು ಹೊಡೆದ. ನೀವು ಚುನಾವಣೆ ಘೋಷಣೆ ಅಂದರೆ ಪ್ರಣಾಳಿಕೆ ಘೋಷಣೆ ಮಾಡಿದ ತಕ್ಷಣವೇ ಹತ್ತಿದ ಹೆಲಿಕಾಪ್ಟರ್ ಅದು ಅಲ್ಲೇ ಹೊಡೆದಿದ್ದಾರೆ ಅಂದರೆ ನಿಮಗೆ ಎಷ್ಟು ಹಿಂದೂಗಳು ವಿರೋಧ ಮಾಡ್ತಾರೆ ಅನ್ನೋದು ಚುನಾವಣೆ ಆದಮೇಲೆ ನಿಮ್ಗೆ ಗೊತ್ತಾಗ್ತದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.